ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾರ್ಕೋಟಕ ನಮಸ್ತೆಸ್ತು ಶಂಖಪಾಲ ನಮೋಸ್ತು ತೇ ಮಹಾದೇವ ದಿವ್ಯ ರೂಪಾಯ ಶೇಷಾಂತರ್ಗತ ಸರ್ಪರಾಜಂತರ್ಗತ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ಜಯಪತಿ ಸಂಕರ್ಷಣಾ ನಮಃ ಎಲ್ಲ ಪ್ಯೂರ್ ಪ್ರೇಯರ್ ವೀಕ್ಷಕರಿಗೆ ಈ ಸರ್ಪದೋಷದ ವಿಶೇಷವಾದ ಮಾಹಿತಿಯ ಜ್ಞಾನ ಕಾರ್ಯದಲ್ಲಿ ಸ್ವಾಗತವನ್ನು ಮಾಡ್ತಾ ಸರ್ಪದೋಷದ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈ ಸಂದರ್ಭದಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಧರ್ಮದಿಂದ ನ್ಯಾಯಯುತವಾದ ಮಾರ್ಗದಲ್ಲಿ ನ್ಯಾಯಯುತ ಮಾರ್ಗ ಅಂತಂದರೆ ಲೀಗಲ್ ವೇ ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಅದರಿಂದ ದೇವತೆಗಳ ಅನುಗ್ರಹ ನಾಗದೇವತೆಗಳ ಅನುಗ್ರಹ ನಮ್ಮ ಮೇಲೆ ಯಾವ ಎಲ್ಲ ವಿಧವಾಗಿ ಆಗ್ತದೆ ನಾಗದೇವತೆಗಳ ಅನುಗ್ರಹದ ಅವಶ್ಯಕತೆ ನಾವು ಪ್ರತಿಯೊಂದು ಪ್ರಸಂಗದಲ್ಲಿ ದೋಷಗಳು ನಾಗದೋಷಗಳ ಚಿಂತನೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ನಾಗದೇವತೆಗಳ ಅನುಗ್ರಹದಿಂದ ಏನೆಲ್ಲ ಒಳಿತು ಆಗುತ್ತೆ ಅನ್ನೋದು ಕೂಡ ಚಿಂತನೆ ಮಾಡಲಿಕ್ಕೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆ ನಾಗದೇವತೆಗಳ ರೂಪಗಳು ನಾಗದೇವತೆಗಳ ಪೂಜಾ ವಿಧಾನ ಸರ್ಪದೋಷ ಬರುವುದು ಹೇಗೆ ಸರ್ಪದೋಷದ ನಿವೃತ್ತಿ ಹೇಗೆ ಸರ್ಪದೋಷವನ್ನು ಯಾವ ಯಾವ ವ್ಯಕ್ತಿ ಯಾವ ಯಾವ ಸಂದರ್ಭದಲ್ಲಿ ಯಾವ ವಿಧದಲ್ಲಿ ನಿವೃತ್ತಿಯನ್ನು ಮಾಡಿಕೊಳ್ಳಬೇಕು ಸರ್ಪದೋಷ ಇರುವವರೆಲ್ಲರೂ ಕೂಡ ಆಶ್ಲೇಷ ಬಲಿ ನಾಗ ಪ್ರತಿಷ್ಠಾಪನೆ ಮುಂತಾದವುಗಳನ್ನೇ ಆಚರಣೆ ಮಾಡಿ ಸರ್ಪದೋಷದ ನಿವೃತ್ತಿ ಮಾಡಿಕೊಳ್ಳಬೇಕು ಅಥವಾ ನಾಗ ಪ್ರತಿಷ್ಠಾಪನೆ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡದೇನೇನೂ ಕೂಡ ಸರ್ಪದೋಷಗಳ ನಿವೃತ್ತಿಯನ್ನು ಮಾಡಿಕೊಳ್ಳಬಹುದು ಎಂಬುವ ಹಲವಾರು ಪ್ರಶ್ನೆಗಳಿಗೆ ಈ ಸಂದರ್ಭದಲ್ಲಿ ನಾವು ಒಂದು ಉತ್ತರವನ್ನು ಹುಡುಕುವ ಪ್ರಯತ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಇರತಕ್ಕಂತಹ ಪ್ರಶ್ನೆಗಳನ್ನೇ ನಾವು ಮೊದಲನೇದಾಗಿ ಕೆಲವೊಂದಿಷ್ಟು ಇಲ್ಲಿ ಒಂದು ಸಾಮೂಹಿಕವಾಗಿ ತೆಗೆದುಕೊಂಡು ವೀಕ್ಷಕ ಬಂಧುಗಳಿಗೆ ಯಾವುದೆಲ್ಲ ಪ್ರಶ್ನೆಗಳು ಸರ್ಪದೋಷದ ವಿಚಾರದಲ್ಲಿ ಇರಬಹುದು ಅಂತ ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ಪ್ರಸಂಗದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಅವುಗಳನ್ನು ಮುಂದಿನ ಭಾಗದಲ್ಲಿಯೂ ಕೂಡ ಇದು ಸತತವಾಗಿ ನಡೀತಕ್ಕಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಆ ಕಾರಣದಿಂದಾಗಿ ಮುಂದಿನ ಭಾಗದಲ್ಲಿ ಆ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕಂಡುಕೊಳ್ಳಬಹುದು ಅವಶ್ಯವಾಗಿ ಆ ನಿಟ್ಟಿನಲ್ಲಿ ಎಲ್ಲ ನಾವು ಜೀವನದಲ್ಲಿ ಕಷ್ಟಗಳು ಬಂದಾಗ ಮೊದಲಿಗೆ ಮಾಡೋದು ಮಾಡ್ತಕ್ಕಂಥ ಒಂದು ಕೆಲಸ ಅಂತಂದರೆ ದೈವಜ್ಞರಲ್ಲಿ ಹೋಗ್ತೇವೆ ದೈವಜ್ಞರಂದ್ರೆ ಯಾರು ಜ್ಯೋತಿಷಿಗಳಿಗೆ ದೈವಜ್ಞರು ಅಂತ ಕರೀತಾರೆ ಆ ದೈವಜ್ಞರ ಬಳಿ ಹೋದಾಗ ಜ್ಯೋತಿಷ್ಯರ ಬಳಿ ಹೋದಾಗ ಅವರು ನಮ್ಮ ಜಾತಕಗಳನ್ನು ಜಾತಕಗಳು ಇಲ್ಲದೇ ಇರುವ ಪ್ರಸಂಗದಲ್ಲಿ ಆ ರೂಢ ಪ್ರಶ್ನೆಗಳನ್ನು ಪ್ರಶ್ನೆ ಕುಂಡಲಿಗಳನ್ನು ಮುಂತಾದವುಗಳ ಮುಖಾಂತರವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಜೀವನದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಯಾವ ಕಾರಣದಿಂದ ಇವರಿಗೆ ಅಡಚಣೆಗಳು ಅಡೆತಡೆಗಳು ಇರಬಹುದು ಅಂತ ಮೊದಲೇದಾಗಿ ಸರ್ಪದೋಷ ಅಂತಕ್ಕಂಥದ್ದು ಬಾಧಿಸುವುದು ಒಬ್ಬ ವ್ಯಕ್ತಿಗೆ ಯಾವ ಯಾವ ಹಂತ ಅಂತ ನಾವು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಬೇಕು ಮೊದಲೇದಾಗಿ ಇವಾಗ ಮದುವೆಯಾದ ನೂತನ ದಂಪತಿಗಳು ಅಂತ ಇಟ್ಟುಕೊಳ್ಳೋಣ ಅಂತಹ ವ್ಯಕ್ತಿಗಳಿಗೆ ಸಂತಾನ ನಿಧಾನ ಆಗ್ತಕ್ಕಂಥದ್ದು ಮತ್ತು ಸಂತಾನದಲ್ಲಿ ಕೆಲವೊಂದಿಷ್ಟು ನಾವು ಪ್ರಸಂಗಗಳನ್ನು ನೋಡ್ತೇವೆ ಈ ಗರ್ಭಪಾತ ಆಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಕಾಣ್ತೇವೆ ಇದು ಎಲ್ಲ ಸರ್ಪದೋಷ ಇದ್ದಾಗ ಆಗತಕ್ಕಂಥ ಪ್ರಸಂಗಗಳು ಇರ್ತದೆ ಮೊದಲೇ ಹಂತ ಎರಡನೇ ಹಂತ ಚಿಕ್ಕ ಮಕ್ಕಳಿದ್ದಾಗ ವಿದ್ಯಾಭ್ಯಾಸಕ್ಕೆ ಸರ್ಪದೋಷ ಸರ್ವಥಾ ಬಾಧಿಸುವುದಿಲ್ಲ ಕಿಂತು ಉನ್ನತ ವಿದ್ಯಾಭ್ಯಾಸಗಳು ಅಂತ ಏನು ಕರಿತೀವಿ ಹೈಯರ್ ಸ್ಟಡೀಸ್ ಅಂತ ಏನು ಕರಿತೀವಿ ನಾವು ಅಂತಹ ಸಂದರ್ಭದಲ್ಲಿ ಅಂದರೆ ಉದಾಹರಣೆಗೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿಯ ನಂತರ ಅಂದರೆ ಎಸ್ ಎಸ್ ಎಲ್ ಸಿ ಉನ್ನತ ವಿದ್ಯಾಭ್ಯಾಸ ಅಲ್ಲ ಅಂದರೆ ಅಲ್ಲಿಂದ ಅಂದರೆ ಒಂದು ಮಗು ಹದಿನಾರು ವರ್ಷಕ್ಕೆ ತಲುಪಿದಾಗ ಆ ಜಾತಕ ಹದಿನಾರು ವರ್ಷಕ್ಕೆ ತಲುಪಿದಾಗ ಅಲ್ಲಿಂದ ಈ ಬಾಧೆಗಳು ಅಂತಕ್ಕಂಥದ್ದು ಹೆಚ್ಚಿಗೆ ಆಗ್ತಕ್ಕಂಥ ಪ್ರಸಂಗಗಳು ಆ ಕಾರಣದಿಂದಾಗಿ ಎಸ್ ಎಸ್ ಎಲ್ ಸಿ ಅಂತ ನಾವು ತೆಗೆದುಕೊಂಡಿರೋದು ಒಂದು ಟೆಂತ್ ಕ್ಲಾಸ್ ಅಲ್ಲಿಂದ ಮತ್ತು ಮುಂದೆ ಇಳೀತಕ್ಕಂಥ ಉನ್ನತ ವ್ಯಾಸಂಗಗಳಿಗೆ ಅದು ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಅಥವಾ ಈ ಕಂಟಿನ್ಯೂಟಿ ಇರೋದಿಲ್ಲ ಬ್ರೇಕ್ ಆಗ್ತಕ್ಕಂಥ ಪ್ರಸಂಗಗಳು ವಿದ್ಯಾಭ್ಯಾಸದಲ್ಲಿ ನಾವು ಕಾಣತಕ್ಕಂತಹದ್ದು ಇರ್ತದೆ ಇನ್ನು ಮೂರನೇ ಹಂತ ಅಂತಂದರೆ ನಿಮಗೆ ಮೊದಲೇದಾಗಿ ಜನನಕ್ಕೆ ಶಿಶುವಿನ ಜನನಕ್ಕೆ ಬಾಧಕ ಆಗ್ತಕ್ಕಂಥದ್ದು ನೂತನ ದಂಪತಿಗಳಿಗೆ ಎರಡನೇದಾಗಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಅದರಲ್ಲೂ ಕೂಡ ಹದಿನಾರು ವರ್ಷದ ನಂತರದಲ್ಲಿ ಕಲಿತಕ್ಕಂತಹ ವಿದ್ಯಾಭ್ಯಾಸಗಳಿಗೆ ಮೂರನೇ ಹಂತ ಅಂತಕ್ಕಂಥದ್ದು ಒಂದು ಇವತ್ತಿನ ಜೀವನದಲ್ಲಿ ಅನಿವಾರ್ಯವಾಗಿ ಔದ್ಯೋಗಿಕ ಜೀವನ ಅಂತ ಕರಿತೀವಿ ಅಂದರೆ ಪ್ರೊಫೆಷನಲ್ ಲೈಫಿಗೆ ಅಂದರೆ ಬೇಗ ಉದ್ಯೋಗ ಸಿಗೋದು ಸಿಗದೆ ಇರತಕ್ಕಂತಹ ಪ್ರಸಂಗಗಳಾಗ್ತಕ್ಕಂಥದ್ದು ಉದ್ಯೋಗ ಸಿಗದೇ ಇರತಕ್ಕಂಥದ್ದಕ್ಕೆ ಈ ಸರ್ಪದೋಷ ಅಂತಕ್ಕಂಥದ್ದು ವಿಶೇಷವಾಗಿ ಸೊ ಅಡಚಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಇದು ಮೂರನೇ ಹಂತ ನಾಲ್ಕನೇ ಹಂತ ವಿವಾಹಕ್ಕೆ ಅಂದರೆ ವರನಿಗೆ ಕನ್ಯೆಯ ಪ್ರಾಪ್ತಿ ಆಗದೇ ಇರೋದು ವರನಿಗೆ ಕನ್ಯೆ ಸಿಗದೇ ಇರೋದು ಮತ್ತು ಸ ಅದೇ ಸಂದರ್ಭದಲ್ಲಿ ಕನ್ಯೆಗೆ ವರ ಸಿಗದೇ ಇರತಕ್ಕಂತಹ ಪ್ರಸಂಗಗಳು ಇದು ನಾಲ್ಕು ವಿಧವಾದದ್ದು ಮತ್ತು ಅರುವತ್ತು ವರ್ಷದ ನಂತರದಲ್ಲಿ ಏನಾಗ್ತಾ ಇದೆ ಅಂತಂದರೆ ಆರೋಗ್ಯ ವಿಷಯಕವಾಗಿ ಸರ್ಪದೋಷ ಅಂತಕ್ಕಂಥದ್ದು ಬಾಧೆ ಆಗುತ್ತೆ ಮತ್ತು ಈ ಉದ್ಯೋಗ ಅಂದರೆ ನಾವು ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಅಥವಾ ಸರ್ಕಾರದಲ್ಲಿ ಗೌರ್ಮೆಂಟ್ ಜಾಬ್ ಮಾಡಿ ಇತ್ಯಾದಿಗಳನ್ನು ಮಾಡುವಾಗ ಉದ್ಯೋಗಕ್ಕೆ ತೊಂದರೆ ಆದರೆ ಇದೇ ದೋಷ ಅಂತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಆ ಬಿಸ್ನೆಸ್ನಲ್ಲಿ ಕೆಲವೊಂದಿಷ್ಟು ತಂದು ಕೊಡುವ ಪ್ರಸಂಗಗಳು ಇರ್ತದೆ ಇದು ಸರ್ಪದೋಷ ಬಾಧಿಸುವ ಸಂದರ್ಭ ಇವುಗಳನ್ನು ಬಿಟ್ಟು ಬೇರೆ ಇನ್ಯಾವುದೋ ಕಾರಣಕ್ಕಾಗಿ ಸರ್ವಥಾ ಸರ್ಪದೋಷದ ಬಗ್ಗೆ ನಾವು ತುಂಬ ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ಸರ್ವಥಾ ಇಲ್ಲ ಅಂತ ಮೊದಲೇದಾಗಿ ಚಿಂತನೆಯನ್ನು ಮಾಡಿಕೊಳ್ಳಬೇಕು ಈ ಸರ್ಪದೋಷ ಜಾತಕದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿಗಳು ಹೇಗೆ ಇದ್ದರೆ ಸರ್ಪದೋಷ ಬರುತ್ತದೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಮುಖ್ಯವಾಗಿ ಸರ್ಪದೋಷ ಯಾಕೆ ಬರ್ತದೆ ಅನ್ನೋದನ್ನು ನಾವು ಸರಿಯಾಗಿ ನಿಧಾನವಾಗಿ ಸಾವಧಾನವಾಗಿ ಅರ್ಥ ಮಾಡಿಕೊಳ್ಬೇಕು ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾಗ್ತಾ ಇದ್ದೆ ಏನು ಮಾಡ್ತಾ ಇದ್ದಾನೆ ಅಂದರೆ ಇವತ್ತಿನ ಪ್ರಸಂಗವನ್ನು ನಾವು ನೋಡ್ತಾ ಇದ್ದರೆ ಏನೋ ಒಂದು ಸರಿಯಾದ ಪ್ರಕ್ರಿಯೆ ವೈದ್ಯರು ಸೂಚನೆ ಮಾಡೋದಿರ್ಬೋದು ದೈವಜ್ಞರು ಸೂಚನೆ ಮಾಡ್ತಕ್ಕಂಥದ್ದು ಇರ್ಬೋದು ಅಂದರೆ ಡಾಕ್ಟರ್ಸ್ ಆ್ಯಂಡ್ ಆಸ್ಟ್ರಾಲಜರ್ಸ್ ಸೂಚನೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಧಿವಿಧಾನಗಳಿಗೆ ಡಾಕ್ಟರ್ಸ್ ಏನು ಹೇಳ್ತಾರೆ ನೀನು ನಿತ್ಯದಲ್ಲಿ ಒಂದಿಷ್ಟು ವ್ಯಾಯಾಮ ಮಾಡು ಒಂದಿಷ್ಟು ವಾಕಿಂಗನ್ನು ಮಾಡು ಇದರಿಂದ ದೇಹಕ್ಕೆ ದೈಹಿಕ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಅನುಕೂಲಗಳಾಗ್ತದೆ ಅಂತ ಅವಾಗ ನಾವು ಹೇಳ್ತಕ್ಕಂಥ ಉತ್ತರ ಏನು ಅಂದರೆ ಸರ್ ನನಗೆ ಟೈಮೇ ಇರಲ್ಲ ಸರ್ ವರ್ಕ್ ಫ್ರಮ್ ಹೋಮ್ ಇವತ್ತಿನ ಪ್ರಸಂಗದಲ್ಲಿ ನಾವು ನೋಡ್ತೇವೆ ವರ್ಕ್ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಹೊರಗಡೆ ಉದ್ಯೋಗಕ್ಕೆ ಹೋಗೋದಾದರೂ ಇರ್ಬೋದು ಸಮಯ ಇಲ್ಲ ಅಂತ ಮತ್ತು ಇಲ್ಲಿ ದೈವಜ್ಞರು ಜ್ಯೋತಿಷಿಗಳು ಕೆಲವೊಂದಿಷ್ಟು ಪೂಜೆಗಳನ್ನು ಹೇಳಿದಾಗ ಆಸ್ಟ್ರಾಲಜರ್ಸು ಒಂದು ದೇವಸ್ಥಾನದ ದರ್ಶನ ಇರಬಹುದು ದೈವಿಕ ಪ್ರಕ್ರಿಯೆಗಳಿರ್ಬೋದು ಮನೆಯಲ್ಲೇ ತಾನೇ ಆಚರಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಪಾರಾಯಣಗಳು ಜಪಗಳು ಅಂತ ಇರ್ತದೆ ಕೆಲವೊಂದಿಷ್ಟು ಧ್ಯಾನದ ರೂಪದಲ್ಲಿ ಇರ್ತದೆ ಅವುಗಳನ್ನು ಹೇಳಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಅಂದರೆ ಬಹುತೇಕ ಹೆಚ್ಚಿನ ಭಾಗ ವ್ಯಕ್ತಿಗಳು ಏನು ಉತ್ತರವನ್ನು ಕೊಡ್ತಾರೆ ಅಂತಂದರೆ ನಮಗೆ ಸಮಯ ಇಲ್ಲ ಒಂದು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರದೇ ಇರುವ ಹಾಗೆ ಜ್ಯೋತಿಷ್ಯಶಾಸ್ತ್ರ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು ಹೇಗೆ ಅಂತಂದರೆ ಯಾವುದೇ ವಿಧವಾದ ಜ್ಯೋತಿಷಿಗಳ ಬಳಿ ಹೋಗಿ ಮತ್ತು ವೈದ್ಯರ ಬಳಿ ಹೋಗಿ ಡಾಕ್ಟರ್ಸ್ ಬಳಿ ರೋಗಗಳೇ ಬರದೇ ಇರೋ ಥರ ಔಷಧಿಯನ್ನು ಯಾವ ವೈದ್ಯರು ಕೊಡೋದಿಲ್ಲ ಜೀವನದಲ್ಲಿ ತೊಂದರೆಗಳೇ ಬರದೇ ಇರತಕ್ಕಂಥ ಪೂಜೆಗಳನ್ನು ಯಾವ ಜ್ಯೋತಿಷಿಗಳು ಆಸ್ಟ್ರಾಲಜರ್ಸ್ ಕೂಡ ನಿಮ್ಮ ಕಡೆಯಿಂದ ಮಾಡಿಸೋದಿಲ್ಲ ಆದರೆ ಬರುವ ತೊಂದರೆಗಳು ಬರುವ ಅಡಚಣೆಗಳು ಹೇಗಿರಬೇಕು ಅಂದರೆ ನಮ್ಮ ಶಕ್ತಿಗೆ ನಮ್ಮ ಕೆಪಬಿಲಿಟಿಗೆ ನಾವೇ ಸರಿಪಡಿಸ್ಕೊಳ್ತಕ್ಕಂಥದ್ದು ಮಾತ್ರ ಇರಬೇಕೇ ಹೊರತು ಇನ್ನೊಬ್ಬರ ಬಳಿ ಹೋಗಿ ನಾವು ದೇಹಿ ಎಂಬುದಾಗಿ ಕೇಳಿ ಅದನ್ನು ಸರಿಪಡಿಸಿಕೊಳ್ಳುವ ಪ್ರಸಂಗ ಇದ್ದರೆ ಆ ತರಹದ ಕಷ್ಟಗಳನ್ನು ಕೊಡಬೇಡ ಎಂಬ ಪ್ರಾರ್ಥನೆಯನ್ನು ಅವಶ್ಯವಾಗಿ ನಮಗೆ ಮಾಡಲಿಕ್ಕೆ ಬರ್ತದೆ ಅದನ್ನು ಮಾಡಬೇಕು ನಾವು ಧರ್ಮದಿಂದ ಇರೋದಕ್ಕೆ ನ್ಯಾಯಯುತವಾದ ಮಾರ್ಗವನ್ನು ಅನುಸರಿಸಿ ಜೀವನದ ಅನುಕರಣೆಯನ್ನು ಇಟ್ಟುಕೊಳ್ಳೋದಕ್ಕೆ ಈ ಥರದ ಪ್ರಾರ್ಥನೆಗಳು ಅತಿ ಅವಶ್ಯಕ ನೀವೆಲ್ಲದಕ್ಕೂ ಸಮಯ ಇಲ್ಲ ಎಲ್ಲದಕ್ಕೂ ಸಮಯ ಇಲ್ಲ ಅಂತಂದರೆ ನೀವು ಈ ಸಮಯವನ್ನು ದೈವಿಕವಾಗಿ ನೀವು ಉಪಯೋಗ ಮಾಡಿದರೆ ಆ ಸಮಯ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರದೇ ಇರೋ ಥರ ನೋಡ್ಕೊಳ್ತದೆ ಅದರಲ್ಲಿ ಪುರಾಣದಲ್ಲಿ ಉಲ್ಲೇಖವಾದಂತಹ ದೋಷಗಳು ಒಂದು ಪ್ರ ಕ್ರಮ ಆದರೆ ಪುರಾಣದಲ್ಲಿ ಏನೇ ದೈನಂದಿನ ಜೀವನದಲ್ಲಿ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೈನಂದಿನ ಜೀವನದಲ್ಲಿ ಯಾವ ಒಬ್ಬ ವ್ಯಕ್ತಿ ಯಾವ ತಪ್ಪುಗಳನ್ನು ಮಾಡಿದರೆ ಸರ್ಪದೋಷ ಬರ್ತದೆ ಅಂತ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾದರೆ ಪ್ರಾರಂಭದಲ್ಲಿ ಹೇಳ್ತಾರೆ ಪ್ರತಿನಿತ್ಯದಲ್ಲಿಯೂ ಕೂಡ ತಂದೆ ತಾಯಿಗಳಿಗೆ ಯಾರೂ ಗೌರವ ಕೊಡುವುದಿಲ್ಲವೋ ತಂದೆ ತಾಯಿಗಳ ಮನಸ್ಸಿಗೆ ಹಿಂಸೆ ಆಗುವಂತಹ ಕೃತ್ಯಗಳನ್ನು ಯಾರು ಮಾಡ್ತಾರೋ ಅವರಿಗೆ ಸರ್ಪದೋಷ ಬರ್ತದಂತೆ ಇದೆಂತಹ ವಿಚಿತ್ರ ಅಲ್ವಾ ಎಷ್ಟೋ ಜನ ಸರ್ಪದೋಷ ಅಂತಂದರೆ ನಾನು ಟೂ ವೀಲರು ಕಾರು ಓಡಿಸುವಾಗ ಯಾವುದೋ ಒಂದು ಹಾವಿನ ಮೇಲೆ ನಾಗನ ಮೇಲೆ ವೆಹಿಕಲನ್ನು ತೆಗೆದುಕೊಂಡು ಹೋದರೆ ಮಾತ್ರ ಸರ್ಪದೋಷ ಅದಕ್ಕೇನಾದರೂ ಅದು ಸತ್ತು ಹೋದರೆ ಅಥವಾ ಅದಕ್ಕೇನಾದರೂ ಹಾನಿಯಾದರೆ ಇನ್ನು ಇನ್ನೂ ಒಂದು ಪ್ರಾಂತದ ಪ್ರಸಂಗಗಳು ಬಂದಾಗ ಏನಾಗುತ್ತೆ ಅಂತಂದರೆ ಗದ್ದೆಗಳಲ್ಲಿಯೋ ಮನೆಗಳನ್ನು ಕಟ್ಟುವಾಗೋ ಯಾವುದೋ ಪ್ರಸಂಗದಲ್ಲಿ ಹಾವನ್ನು ಹೊಡೆದಿದ್ದರೆ ಹಾವಿಗೆ ಹಿಂಸೆಯನ್ನು ಕೊಟ್ಟಿದ್ರೆ ಅಂತ ಅದೂ ಸರ್ಪದೋಷ ಅದು ಸಾಕ್ಷಾತ್ತಾಗೇ ಸರ್ಪದೋಷ ಬರ್ತದೆ ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಎಲ್ಲ ಜೀವಿಗಳು ಕೂಡ ನಮ್ಮಲ್ಲಿ ದಾಸರ ಹೇಳ್ತಕ್ಕಂತಹದ್ದು ಉಂಟು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ಅನವಶ್ಯಕವಾಗಿ ಯಾವುದಾದರೂ ಪ್ರಾಣಿಗಳನ್ನು ಅನವಶ್ಯಕವಾಗಿ ಕೊಲ್ಲುವುದು ಹಿಂಸಿಸುವುದು ಕುಚೇಷ್ಟೆ ಮಾಡುವುದು ಇವುಗಳನ್ನು ಯಾವುದು ಮಾಡಿದರೂ ಸರ್ಪದೋಷ ಬರ್ತದೆ ಅಂತ ಹೇಳ್ತಾರೆ ಇದು ಹೇಗೆ ಇದು ವಿಚಿತ್ರ ಅಲ್ಲ ಅಂತಂದರೆ ಅಲ್ಲಿ ಹೇಳಿದ್ದೇವೆ ನಾವು ಅನವಶ್ಯಕವಾಗಿ ಅಂತ ಯಾವುದೋ ಒಂದು ಪ್ರಾಣ ಭಯ ಪ್ರಸಂಗ ನಮ್ಮ ಪ್ರಾಣವೇ ಹಾನಿಯಾಗ್ತದೆ ಅಂದರೆ ಆವಾಗ ಕೆಲವೊಂದಿಷ್ಟು ಪ್ರಾಣಿಗಳನ್ನು ದಂಡನೆ ಮಾಡಲಿಕ್ಕೆ ಹೇಳಿದ್ದುಂಟು ಧರ್ಮಶಾಸ್ತ್ರ ಅದರ ಜೊತೆಗೆ ಅನವಶ್ಯಕವಾಗಿ ಮಾಡಬಾರ್ದು ಅನ್ನೋದಕ್ಕೆ ಧರ್ಮಶಾಸ್ತ್ರ ಹೇಳಿದೆ ಅಹಿಂಸೆಯ ಸರ್ವಾಭೂತಾಣಿ ಭೂತಾಣಿ ಅಂತ ಯಾವ ಜೀವರಾಶಿಗಳನ್ನು ಕೂಡ ಅನವಶ್ಯಕವಾಗಿ ಹಿಂಸಿಸಬೇಡ ಅಂತ ಹೇಳಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ತಂದೆ ತಾಯಿಗಳ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿ ತಂದೆ ತಾಯಿಗಳ ವಿಷಯ ಬಂದಿದ್ದಕ್ಕೆ ಇವಾಗ ಹೇಳ್ತಾ ಇದ್ದೇವೆ ಪ್ರಸಂಗದಲ್ಲಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಎಲ್ಲ ಶಕ್ತಿ ಇದ್ದು ಮಗನಿಗೆ ಎಲ್ಲ ವಿಧವಾದ ಅನುಕೂಲತೆಗಳಿದ್ದೂ ಕೂಡ ವೃದ್ಧಾಶ್ರಮಕ್ಕೆ ಯಾರು ಸೇರಿಸ್ತಾರೋ ಅವ್ರಿಗೆ ಸಂ ಬರೀ ಸರ್ಪದೋಷ ಅಲ್ಲ ಸರ್ಪದೋಷದಲ್ಲಿ ನಾಲ್ಕೈದು ವಿಭಾಗಗಳನ್ನು ನಾವು ಕಾಣ್ತೇವೆ ಸರ್ಪದೋಷ ಸಂಪೂರ್ಣ ಸರ್ಪದೋಷ ಕಾಳಸರ್ಪದೋಷ ಅಪೂರ್ಣ ಕಾಳಸರ್ಪದೋಷ ಸಂಪೂರ್ಣ ಕಾಳಸರ್ಪದೋಷ ಅಂತ ಎಲ್ಲ ಶಕ್ತಿಗಳು ಇದ್ದು ತಂದೆ ತಾಯಿಗಳನ್ನು ಉಪಚಾರ ಮಾಡಿ ಅವರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲತೆಗಳು ಇದ್ದಾಗಲೂ ಕೂಡ ಯಾರು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೋ ಅದರಿಂದ ಸಂಪೂರ್ಣ ಕಾಳಸರ್ಪದೋಷ ಬರ್ತದೆ ಅಂತ ಧರ್ಮಶಾಸ್ತ್ರ ತಿಳಿಸ್ತಾ ಇತ್ತು ಅದಲ್ಲದೇನೆ ಇನ್ನು ಚಿಕ್ಕ ಪುಟ್ಟದ್ದಾಗಿ ಧರ್ಮಶಾಸ್ತ್ರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಶಾಸ್ತ್ರದಲ್ಲಿ ತಿಳಿಸಿದ್ದನ್ನು ನೋಡ್ತಾ ಬರೋದಾದರೆ ಯಾರು ಬಾಲಕರಿಗೆ ನಿಂದನೆ ಮಾಡ್ತಾರೋ ಕುಚೇಷ್ಟೆಯಿಂದ ಬಾಲಕರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ದುಃಖವನ್ನು ಉಂಟು ಮಾಡತಕ್ಕಂಥದ್ದು ಮತ್ತು ಬಾಲಕರು ಓದುವಂತಹ ಶಾಲೆಗಳಿರ್ಬೋದು ಗುರುಕುಲಗಳಿರ್ಬೋದು ಅವುಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ಗರ್ಭಿಣಿ ಸ್ತ್ರೀಯರಿಗೆ ಯಾರು ತೊಂದರೆಗಳನ್ನು ಕೊಡ್ತಾರೋ ಇದು ಬಹಳ ವಿಶೇಷವಾದ ಪ್ರಸಂಗ ಎಲ್ಲರೂ ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಜೀವನದಲ್ಲಿ ಅನುಕರಣೆಯನ್ನು ಕೂಡ ಮಾಡಿಕೊಳ್ಬೇಕು ಇವತ್ತಿನ ದಿವಸದಲ್ಲಿ ನಾವು ನೋಡಬಾರ್ದಂತಹ ಕೃತ್ಯಗಳನ್ನು ಈ ಟೆಲಿವಿಷನ್ ಮುಖಾಂತರವಾಗಿ ನೋಡ್ತೇವೆ ಸೀರಿಯಲ್ಗಳನ್ನು ನೋಡ್ತೇವೆ ಆ ಸೀರಿಯಲ್ಗಳಲ್ಲಿ ಅತ್ತೆ ಏನೋ ಸಸ್ಯಕ್ಕೆ ತೊಂದರೆ ಕೊಡ್ತಾಳೆ ಇಲ್ಲಿ ಗರ್ಭಿಣಿ ಸ್ತ್ರೀ ಇದ್ದಾಗ ಇನ್ಯಾರೋ ಬಂದು ಇವ್ರಿಗೆ ತೊಂದರೆ ಕೊಡೋದು ಯಾರದೋ ಮಾತು ಕೇಳ್ಕೊಂಡು ತೊಂದರೆ ಕೊಡೋದು ಮತ್ತು ನೋಡಿ ತೊಂದರೆ ಕೊಟ್ಟರೆ ಸರ್ಪದೋಷನೇ ಅದು ಸರ್ಪದೋಷನೇ ಬರ್ತದೆ ಇನ್ನು ಅವರಿಗೆ ಸರಿಯಾಗಿ ಉಪಚಾರಗಳನ್ನು ಮಾಡದೇ ಇದ್ದು ನಿಮ್ಮಿಂದ ಅವರಿಗೆ ಉಪಚಾರಗಳು ಸಲ್ಲುವುದು ಸಲ್ಲದೇ ಇದ್ದರೂ ಕೂಡ ಸರ್ಪದೋಷ ಬರ್ತದೆ ಗರ್ಭಿಣಿ ಸ್ತ್ರೀಯರಿಗೆ ಉಪಚಾರಗಳನ್ನು ಮಾಡದೇ ಇದ್ದರೇನೇ ಸರ್ಪದೋಷ ಬರ್ತದೆ ಅಂದರೆ ಇನ್ನು ತೊಂದರೆ ಕೊಟ್ಟರೆ ಇನ್ನೆಷ್ಟು ನಮಗೆ ದೋಷಗಳು ಬರಲಿಕ್ಕೆಲ್ಲ ವಿಚಾರ ಮಾಡಿ ತದನಂತರದಲ್ಲಿ ಬರ್ತಕ್ಕಂತಹ ಸರ್ಪದೋಷ ಅಂತಕ್ಕಂತಹದ್ದು ವೃದ್ಧರನ್ನು ನಮ್ಮ ತಂದೆ ತಾಯಿಗಳೇ ಆಗಬೇಕಾಗಿಲ್ಲ ವಯೋವೃದ್ಧರನ್ನು ಅನವಶ್ಯಕವಾಗಿ ನಿಂದಿಸುವುದು ವಯೋವೃದ್ಧರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ವಯೋವೃದ್ಧರಿಂದ ಏನಾದರೂ ಪಡೆಯುವಾಗ ತಂದೆ ತಾಯಿಗಳೇ ಆಗಿರ್ಬೋದು ಇನ್ನು ಅನ್ಯರೇ ಆಗಿರ್ಬೋದು ಹೊರಗಡೆಯವರೇ ಆಗಿರ್ಬೋದು ಅವರಿಂದ ಏನಾದರೂ ನಾವು ಪಡಿಬೇಕಾದರೆ ಅವರಿಗೆ ಹಿಂಸೆ ಮಾಡಿ ನಾವು ಅದನ್ನು ಪಡೆದರೆ ಅದರಿಂದ ವಿಶೇಷವಾದಂತಹ ಸರ್ಪದೋಷ ಅಂತ ಹೇಳ್ತಾರೆ ಯಾರಾದರೂ ವಯೋವೃದ್ಧರು ಜ್ಞಾನವೃದ್ಧರು ಏನನ್ನೇ ಕೊಡಬೇಕಾದರೂ ಕೂಡ ಅವರು ಸಂತೋಷದಿಂದ ಕೊಡಬೇಕು ಹಾರೈಸಿ ಕೊಡಬೇಕು ಹರಿಸಿ ಕೊಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅವರಿಂದ ನಾವು ಕಿತ್ತಿಕೊಳ್ಳಬಾರದು ಹಿಂಸೆ ಮಾಡಿ ಇವತ್ತು ನೋಡ್ತಾ ಇದ್ದೇವೆ ಬೇಕಾದಷ್ಟು ಕಡೆ ಕೃತ್ಯಗಳನ್ನು ಮನೆಯಲ್ಲಿ ತಂದೆ ತಾಯಿಗಳ ವಯಸ್ಸಾದರೆ ಇನ್ಯಾರೋ ಅಜ್ಜ ಅಜ್ಜಿ ವಯಸ್ಸಾದರೆ ಇನ್ಯಾರನೋ ನಾವು ಸ್ವಲ್ಪ ನೋಡ್ಕೊಳ್ತಾ ಇರ್ತೇವೆ ಅವರು ನಮ್ಮ ಸಹಾಯಕ್ಕೆ ಕರೆದಿರ್ತಾರೆ ಅವರಿಂದ ಆಸ್ತಿ ಪಾಸ್ತಿಗಳನ್ನು ಕಿತ್ಕೊಳ್ಳೋದು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡೋದು ಅವ್ರು ಗೊತ್ತಿಲ್ಲದೆ ನಾವು ಬರೆಸ್ಕೊಳ್ಳೋದು ಇನ್ನೂ ಇತ್ಯಾದಿ ಅನೇಕಗಳು ಇದರಿಂದೆಲ್ಲ ಸರ್ಪದೋಷ ಬರ್ತದೆ ಶಕ್ತನಾದವನು ಅಶಕ್ತನ ಕಡೆಯಿಂದ ಸೇವೆಯನ್ನು ತೆಗೆದುಕೊಳ್ಳೋದ್ರಿಂದ ಸರ್ಪದೋಷ ಬರ್ತದೆ ಅಂತ ಹೇಳ್ತಿದ್ದಾರೆ ನಿಮಗೆ ದೇಹದ ಇದೆ ಪುಷ್ಕಳವಾಗಿ ಭಗವಂತ ಎಲ್ಲ ವಿಧವಾದ ಅನುಕೂಲತೆಗಳನ್ನು ಕೊಟ್ಟಿದ್ದಾನೆ ಇನ್ನೊಬ್ಬ ಅಶಕ್ತ ಅಂಗವಿಕಲ ಇರ್ತಾನೆ ಅವನಿಗೆ ಅನಾರೋಗ್ಯ ಇರ್ತದೆ ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಗೊತ್ತಿದ್ದು ಅವರಿಗೆ ಅನಾರೋಗ್ಯ ಇದೆ ಅಂತ ಗೊತ್ತು ಅವನಿಗೆ ಅಂಗವೈಕಲ್ಯತೆ ಇದೆ ಅಂತ ಗೊತ್ತು ಅವನು ಮಾಡುವ ಕೆಲಸಗಳಿಂದ ಅಂದರೆ ಇದೆಲ್ಲನೂ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಸಂಸ್ಥೆಗಳಲ್ಲಿ ಕೆಲವೊಂದಿಷ್ಟು ಕಾರ್ಯಾಲಯಗಳಲ್ಲಿ ಕೆಲಸಕ್ಕೆ ಇಟ್ಕೊಳ್ತೇವೆ ಎಂಥವ್ರ್ಗೆ ಇಟ್ಕೊಳ್ತೇವೆ ನಾವು ಅಂತಂದರೆ ಅಂಗವಿಕಲರಿಗೋ ಅಂಥವ್ರಿಗೋ ಇಂಥವ್ರಿಗೂ ಸ್ವಲ್ಪ ಅವ್ರಿಗೇನೋ ತೊಂದರೆ ಇಟ್ಕೊಂಡು ಅವ್ರು ಕಡಿಮೆ ಸಂಬಳ ಕೊಡೋದು ನೀವು ಸಂಬಳ ಕಡಿಮೆ ಕೊಡ್ಬೋದು ನಿಮಗೆ ಇಲ್ಲಿ ಉಳಿಬೋದು ಎಲ್ಲಿ ಪಾಪ ಏರಬಾರ್ದು ಎಲ್ಲಿ ಪಾಪ ಬೆಳೀಬಾರ್ದು ಅಲ್ಲಿ ಬೆಳೀತಾ ಹೋಗುತ್ತೆ ನೀವು ಅಂಥವ್ರಿಗೆ ಸಹಾಯ ಮಾಡಿ ಹೊರತು ಅವರನ್ನು ಇಟ್ಟುಕೊಂಡು ಅವರಿಗೆ ತೊಂದರೆಯನ್ನು ಕೊಟ್ಟು ಅವರಿಂದ ನೀವು ಸೇವೆಗಳನ್ನು ಅವರು ತೊಂದರೆ ತೊಗೊಂಡು ಮಾಡ್ತಕ್ಕಂಥ ಎಲ್ಲ ಸೇವೆಗಳು ಕೂಡ ನಿಮಗೆ ಸರ್ಪದೋಷವನ್ನು ಕೊಡ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಂಟು ಅದೇ ವಿಧವಾಗಿ ಇದೇನು ವಿಚಿತ್ರ ಇದು ಗರ್ಭಿಣಿ ಸ್ತ್ರೀಯರಿಗೆ ಮಾಡ್ತಕ್ಕಂತಹ ತೊಂದರೆಗಳು ವೃದ್ಧರಿಗೆ ಮಾಡ್ತಕ್ಕಂತಹ ತೊಂದರೆಗಳು ಅಂಗವಿಕಲರಿಗೆ ಅಂಗವಿಕಲರಿಂದ ಸೇವೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಂದರೆ ಅವನು ತೊಂದರೆ ಪಟ್ಟುಕೊಂಡು ಸೇವೆ ಮಾಡ್ತಾ ಇದ್ದರೆ ಅವುಗಳಿಂದ ಸರ್ಪದೋಷ ಹೇಗೆ ಬರ್ತದೆ ಯಾಕೆ ಬರ್ತದೆ ಅಂತ ನೋಡುತ್ತಾ ಬರುವಾಗ ಇನ್ನು ಮುಂದಿನ ಹಂತವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಕೃತಿಯ ನಾಶ ಅಂತ ಇದೆಲ್ಲ ಇವರೆಲ್ಲ ಇರತಕ್ಕಂಥದ್ದು ಪ್ರಕೃತಿಯಲ್ಲಿ ಪ್ರಕೃತಿಗೆ ಸಾಕ್ಷಾತ್ ಅಭಿಮಾನಿ ದೇವತೆ ಬಂದು ನಾಗ ಸರ್ಪ ಇವ್ರಿಗೆ ಯಾರಿಗೇ ತೊಂದರೆ ಆದರೂ ಕೂಡ ನೋಡಿ ನಾವು ಏನೇ ತಪ್ಪು ಮಾಡಿದ್ರು ಮೊದಲು ಬಂದು ನಮ್ಗೆ ತೊ ನೋಟಿಸ್ ಕೊಡೋರು ಮೊದಲು ಬಂದು ನಮಗೆ ಸರಿಯಾದಂಥ ಇನ್ಫಾರ್ಮೇಷನ್ ಕೊಡೋರು ನಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ತಕ್ಕಂಥವ್ರು ಪೊಲೀಸರು ಹೇಗೋ ಹಾಗೆ ಎಲ್ಲ ಈ ತೊಂದರೆಗಳಿಗೆ ಈ ಎಲ್ಲ ತಪ್ಪು ನಾವು ಮಾಡ್ತಕ್ಕಂಥ ತಪ್ಪುಗಳಿಗೆ ಶೇಷದೇವರು ಅಂದರೆ ಸರ್ಪದೇವತೆಗಳು ನಮಗೆ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಅದೇ ವಿಧವಾಗಿ ನಾವು ವೃಕ್ಷಗಳ ಛೇದನ ಅನವಶ್ಯಕವಾಗಿ ದೈವ ವೃಕ್ಷಗಳ ಛೇದನ ಪ್ರಕೃತಿಯ ಛೇದನ ಪ್ರಕೃತಿಯ ನಾಶ ಮತ್ತು ಈ ಸರೋವರಗಳನ್ನು ಬಾವಿಯನ್ನು ನದಿಗಳನ್ನು ಕಲ್ಮಶಗೊಳಿಸುವುದು ಅಲ್ಲಿ ನಾವು ಬೇರೆ ಬೇರೆ ವಿಧ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಕೊಳೆಯನ್ನು ಹಾಕ್ತಕ್ಕಂಥದ್ದು ಅವುಗಳನ್ನು ಕಲ್ಮಶ ಮಾಡ್ತಕ್ಕಂಥದ್ದರಿಂದ ಕೂಡ ಸರ್ಪದೋಷ ಬರ್ತಾ ಇದೆ ಹೀಗೆ ಮನುಷ್ಯ ಮೊದಲಿಗೆ ಯ ಸರ್ಪದೋಷ ಬರಬಾರ್ದು ಸರ್ಪದೋಷವೇ ನಮಗೆ ಇರಬಾರ್ದು ಅನ್ನೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡಬಹುದು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು ಸರ್ಪದೋಷಗಳು ಬರುವುದಕ್ಕೆ ಇಷ್ಟೆಲ್ಲ ಮಾರ್ಗಗಳು ನಮ್ಮಲ್ಲಿ ಉಂಟು ಮುಂದಿನ ಭಾಗದಲ್ಲಿ ನಾವು ನಿರಂತರವಾಗಿ ಸರ್ಪ ದೋಷದ ನಿವಾರಣೆ ಸರ್ಪ ಪೂಜೆ ಸರ್ಪದ ಒಂದು ವಿಶೇಷವಾದಂತಹ ಪೂಜಾದಿ ಪ್ರಕ್ರಿಯೆಗಳ ಬಗ್ಗೆ ನಾವು ತಿಳಿದುಕೊಂಡು ಈ ಸರ್ಪದ ದೋಷ ನಿವೃತ್ತಿಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಕೂಡ ನಾವು ವಿಶೇಷವಾಗಿ ತಿಳಿಯೋಣ ಈ ಸಂದರ್ಭದಲ್ಲಿ ಸರ್ಪದೋಷ ಬರುವುದಕ್ಕೆ ಇರುವ ಕೆಲವೊಂದು ಮಾರ್ಗಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಕನಿಷ್ಠ ಪಕ್ಷ ಮುಂದಿನ ದಿನದಲ್ಲಾದರೂ ನಮಗೆ ಸರ್ಪದೋಷ ಬರಬಾರ್ದು ಅಂದರೆ ಈ ಎಲ್ಲ ತಪ್ಪುಗಳನ್ನು ಕಡಿಮೆ ಮಾಡ್ತಾ ಮಾಡದೇ ಇದ್ದರೆ ಬಹಳ ಉತ್ತಮ ಕಡಿಮೆ ಮಾಡ್ತಾ ಹೋಗೋಣ ಪ್ರಾರಂಭದ ಹಂತದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಶ್ರೀಕೃಷ್ಣಾರ್ಪಣ ಮಸ್ತು